ಕೊನೆಗೂ ಬಚ್ಚಿ ಚಿಚುಕಾಗೆ ಇಬ್ರು ಕೂಡ ಅವರವರ ಮಕ್ಕಳ ಜೊತೆ ಅಡವಿಯಲ್ಲಿ ಸಂತೋಷವಾಗಿ ಬಾಳ್ತಿದ್ರು. ಅಲ್ಲಿ ಮಹಿ ಅನ್ನುವ ಹದ್ದು ಹಾಗೂ ಚೋಟು ಗಿಳಿ ಇಬ್ರು ಕೂಡ ಅಲ್ಲೇ ಬಂದು ಗೂಡನ್ ಕಟ್ಕೊಂಡು ಮಕ್ಕಳ ಜೊತೆ ವಾಸ ಮಾಡ್ತಿದ್ರು. ಸ್ವಲ್ಪ ದಿನಗಳಲ್ಲೇ ಅವರೆಲ್ಲರೂ ಒಳ್ಳೆ ಸ್ನೇಹಿತರಾಗಿ ಬದಲಾದ್ರು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಅಲ್ಲಿ ಬರಗಾಲ ಉಂಟಾಯಿತು. ತಿನ್ನೋದಕ್ಕೆ ಆಹಾರನೂ ಸಿಗ್ತಿರ್ಲಿಲ್ಲ, ನೀರು ಕೂಡ ಇಲ್ಲ. ಪಕ್ಷಿಗಳೆಲ್ಲವೂ ತುಂಬಾ ಕಷ್ಟಪಡ್ತಾ ಇದ್ರು. ಅವರವರ ಮರಿಗಳು ಹಸುವನ್ನು ತಡ್ಕೊಳಕಾಗದೆ ಜೋರಾಗಿ ಅಳುತ್ತಾ, ಅಮ್ಮ ಹಸಿವು, ಅಮ್ಮ ಹಸಿವು, ತುಂಬಾ ಹಸುವಾಗ್ತಿದೆ ಅಮ್ಮ, ಹಾಗಂತ ಅಳ್ತಾ ಇದ್ರು. ಹೀಗಿರುವಾಗ ಒಂದಿನ ಟೋನಿ ಗುಬ್ಬಚ್ಚಿಯ ಮರಿಗಳಲ್ಲಿ ಒಂದು ಮರಿ ಹಸುವನ್ನು ತಡ್ಕೊಳಕಾಗದೆ ಸತ್ತೋಯ್ತು. ನನ್ನ ಮುದ್ದು ಮಗನೇ ಹಸು ತಡ್ಕೊಳಕಾಗದೆ ಸತ್ತೋದ್ಯಾ? ಅಯ್ಯೋ ದೇವ್ರೇ, ನಾನು ಏನ್ ಮಾಡುದು? ಗೆಳತಿಯರೇ, ಯಾಕಿನ್ನೂ ಎಲ್ರು ಇಲ್ಲೇ ಇದ್ದೀರಾ? ನಿಮ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಎಲ್ಲಾದ್ರೂ ಹೋಗ್ಬಿಡಿ, ಹಾಗಂತ ಅಳುತ್ತಾ ಹೇಳ್ತಾ ಇತ್ತು. ಅವರೆಲ್ಲರೂ ಕೂಡ ಅವಳನ್ನು ತುಂಬಾನೇ ಸಮಾಧಾನ ಮಾಡ್ತಾ ಇದ್ರು. ಆದ್ರೆ ಅವಳು ಮಾತ್ರ ಅಳ್ತಾನೆ ಇದ್ಲು. ಆಮೇಲೆ ನಡಿಬೇಕಾಗಿರೋದೆಲ್ಲ ನಡೀತು. ಗೆಳತಿಯರೇ, ನಾವಿಲ್ಲೇ ಇದ್ರೆ ನಮ್ ಪ್ರಾಣ, ನಮ್ ಮಕ್ಕಳ ಪ್ರಾಣ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ. ಇಲ್ಲಿ ನೋಡು ಗೆಳತಿಯೇ, ಬರಗಾಲ ಇಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿರುವ ಎಲ್ಲ ಕಾಡುಗಳಲ್ಲೂ ಬರಗಾಲ ಬಂದಿದೆ. ನಾವು ಇಲ್ಲಿಂದ ಹೋದ್ರೆ ಅಲ್ಲಿ ಹೋಗಿ ಸಾಯ್ತೀವಿ. ಹಾಗಂತ ಇಲ್ಲೇ ಇದ್ರೆ ಇಲ್ಲಿ ಸಾಯ್ತೀವಿ. ಇಲ್ಲಿ ಸತ್ರೆ ನಮ್ಮ ಜಾಗದಲ್ಲೇ ಸತ್ತೋದ ಆ ಸಂತೋಷ ಮಾತ್ರ ನಮಗಿರುತ್ತೆ, ಹಾಗಂತ ಹೇಳಿತು. ಅದಕ್ಕೆ ಉಳಿದವರು ಕೂಡ ನಿಜಾನೇ ಅಂತ ಹೇಳಿ ಅವರವರು ಸುಮ್ಮನಾದ್ರು. ಹದ್ದಿನ ಮಕ್ಕಳು ಹಸುವಿಂದ ಒದ್ದಾಡ್ತಾ ಇದ್ರು. ಅದಕ್ಕೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವರವರೇ ಅವರವರ ಮಕ್ಕಳನ್ನ ಕೊಂದು ತಿಂತಾ ಇದ್ರು. ಹದ್ದು ಕೂಡ ಅದರ ಮರಿಗಳನ್ನು ಕೊಂದು ತಿಂತಾ ಇತ್ತು. ಹಾಗೆ ಒಬ್ರನ್ನೊಬ್ರು ಕೊಂದು ತಿನ್ನುವ ಆ ಪರಿಸ್ಥಿತಿ ಬಂದಿತ್ತು. ಅವಾಗ ಅವರೆಲ್ಲರೂ ಕೂಡ, ಭಗವಂತ ಏನಪ್ಪ ಇದು ಅನ್ಯಾಯ, ನಮ್ಮ ಮಕ್ಕಳನ್ನೇ ನಾವು ಕೊಂದು ತಿನ್ನುವ ಪರಿಸ್ಥಿತಿಯಾ ಕೊಟ್ಟಿದೀಯಾ, ಹಾಗಂತ ಅಳ್ತಾ ಇದ್ಲು. ಟೋನಿ ಅನಾರೋಗ್ಯದಿಂದ ಸಾಯುವ ಸಮಯದಲ್ಲಿ, ಗೆಳತಿಯರೇ ನನ್ನನ್ನು ಕೊಂದು ತಿನ್ಬಿಡಿ, ನಾನು ಹೇಳೋದು ಕೇಳಿ, ನಿಮ್ಮ ಹಸುವನ್ನಾದರೂ ಸ್ವಲ್ಪ ತೀರಿಸ್ಕೊಳ್ಳಿ, ಹಾಗಂತ ಹೇಳಿ ಸತ್ತೋಯ್ತು. ಅವರು ಅದನ್ನು ಕೂಡ ತಿಂದ್ರು. ಹಾಗೆ ಆ ಪಕ್ಷಿಗಳೆಲ್ಲ ಅವರವರ ಮರಿಗಳನ್ನು ಎಲ್ರನ್ನು ತಿಂದ್ಬಿಟ್ರು. ಹಾಗೆ ಎಲ್ರನ್ನೂ ಕೊಂದ್ಮೇಲೆ ಕೊನೆಯದಾಗಿ ಆ ಗುಬ್ಬಚ್ಚಿ ಮರಿ ಮಾತ್ರ ಇತ್ತು. ಅದನ್ನು ಕಾಗೆ ಹದ್ದು ಇಬ್ರು ನನಗೆ ನನಗೆ ಅಂತ ಇಟ್ಕೊಂಡ್ರು. ಇದು ನನಗ್ ಸ್ವಂತ, ಇದನ್ನು ನಾನೇ ಮೊದಲು ಇಟ್ಕೊಂಡಿದ್ದು, ಇದು ನನ್ನ ಆಹಾರ, ಹಾಗಂತ ಹದ್ದು ಜೋರಾಗಿ ಹೇಳಿತು. ಆವಾಗ ಕಾಗೆ ಕೂಡ ಅದೇ ರೀತಿ ಹೇಳಿತು. ನಾನ್ ಕೂಡ ಹೇಳ್ತಿರೋದದೇ, ನನಗೂ ಇದೇ ಬೇಕು, ಹಾಗಂತ ಆ ಪಕ್ಷಿನ ಇಬ್ರು ಕೂಡ ಎಳಿತಾ ಇದ್ರು. ಒಬ್ರು ಕಾಲನ್ನು ಹಿಡ್ಕೊಂಡು ಎಳಿತಾ ಇದ್ರೆ ಇನ್ನೊಬ್ರು ಆ ಪಕ್ಷಿಯ ತಲೆಯನ್ನು ಹಿಡ್ಕೊಂಡು ಎಳಿತಾ ಇದ್ರು. ಆವಾಗ ಚೋಟುಗಿಳಿ ಮಧ್ಯದಲ್ಲಿ ಬಂದು ನನಗ್ ಬೇಕು ಅಂತ ಅದನ್ನು ಹಿಡ್ಕೊಳ್ತು. ಅಷ್ಟರೊಳಗೆ ಆ ಗುಬ್ಬಚ್ಚಿ ಮರಿ ತಪ್ಪಿಸ್ಕೊಂಡು ಅಲ್ಲಿಂದ ಹಾರಿ ಹೋಗ್ತಾ ಇತ್ತು. ಆವಾಗ ಅವರೆಲ್ಲರೂ ಕೂಡ ಅದನ್ನು ಹಿಡ್ಕೊಳ್ಳೋದಕ್ಕೋಸ್ಕರ ಹಿಂದೇನೆ ಹೋಗ್ತಾ ಇದ್ರು. ಅದು ಒಂದು ಹಾವಿನ ಹುತ್ತಿನೊಳಗೆ ಬಿದ್ಬಿಡ್ತು. ಆವಾಗ ಪಕ್ಷಿಗಳೆಲ್ಲ ನೋಡಿ, ಅಯ್ಯೋ ಇಲ್ಲಿ ಹಾವಿರುತ್ತೆ, ನಮಗ್ಯಾಕೆ ಇದೆಲ್ಲ, ಬನ್ನಿ ಹೋಗೋಣ, ಹಾಗಂತ ಹೋಗ್ತಾ ಇದ್ದಾಗ ಪಕ್ಷಿಯ ಮರಿ ಹೊರಗಡೆ ಬಂದು, ಎಲ್ರೂ ಒಳಗಡೆ ಬನ್ನಿ, ಒಳಗೆ ಇರುವ ಅದ್ಭುತವನ್ನು ತೋರಿಸ್ತೇನೆ, ಬನ್ನಿ, ಹಾಗಂತ ಜೋರಾಗಿ ಕಿರಿಸ್ತಿದ್ಲು. ಆವಾಗ ಪಕ್ಷಿಗಳು, ಏನದು ಏನದು, ಹಾಗಂತ ಅವರು ಜೋರಾಗಿ ಕೇಳಿದ್ರು. ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಹಣ್ಣುಗಳು ಧಾನ್ಯಗಳು ಸುಮಾರಿತ್ತು. ಅದನ್ನು ನೋಡಿದ ತಕ್ಷಣ ಪಕ್ಷಿಗಳು ಸ್ವಲ್ಪನೂ ಆಲೋಚನೆ ಮಾಡದೆ ಅವರೆಲ್ಲರೂ ಹೊಟ್ಟೆ ತುಂಬಾ ಆ ಧಾನ್ಯಗಳನ್ನು ತಿಂತಾ ಇದ್ರು. ಆಮೇಲೆ ಅವರೆಲ್ಲರೂ ಕೂಡ, ಹೀಗೆ ಆಹಾರ ಸಿಗುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ, ಈ ಪ್ರದೇಶ ಯಾರ್ದು ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ, ಸರಿ ಬೇಗ ಇಲ್ಲಿಂದ ಹೋಗ್ಬಿಡೋಣ ಬನ್ನಿ, ಹಾಗಂತ ಅವರೆಲ್ಲರೂ ವಾಪಸ್ ಹೋದ್ರು. ಆಮೇಲೆ ಒಂದೊಂದ್ ದಿನಾನು ಅವರೆಲ್ಲರೂ ಅಲ್ಲಿಗೆ ಬಂದು ಹೊಟ್ಟೆ ತುಂಬಾ ಆಹಾರ ತಿನ್ಬಿಟ್ಟು ಪುನಃ ವಾಪಸ್ ಅವರವರ ಗೂಡಿಗೆ ಹೋಗ್ತಾ ಇದ್ರು. ಹೀಗಿರುವಾಗ ಒಂದಿನ ಅಲ್ಲಿ ವಾಸ ಮಾಡ್ತಾ ಇದ್ದ ಹಾವು, ಇಲ್ಲಿರೋ ಆಹಾರವನ್ನೆಲ್ಲ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ, ಅವ್ರು ಯಾರು ಅಂತ ನಾನು ಕಂಡು ಹಿಡಿಯಲೇಬೇಕು, ಹಾಗಂತ ಅಂದ್ಕೊಂಡು ಮರದ ಹಿಂದ್ಗಡೆ ಹೋಗಿ ಮರೆಯಾಗಿ ನಿಂತ್ಕೊಂಡಿತ್ತು. ಆವಾಗ ಪಕ್ಷಿಗಳು ಯಾವಾಗ್ಲೂ ತರ ಆ ಹುತ್ತಿನೊಳಗೆ ಬಂದು ಅಲ್ಲಿದ್ದ ಆಹಾರವನ್ನೆಲ್ಲ ಹೊಟ್ಟೆ ತುಂಬಾ ತಿಂತಾ ಇದ್ರು. ಅಷ್ಟರೊಳಗೆ ಹಾವು ಒಳಗಡೆ ಬಂತು. ಓಹೋ, ಇಷ್ಟು ದಿನ ಇಲ್ಲಿ ಬಂದು ಆಹಾರನೆಲ್ಲ ತಿನ್ಕೊಂಡಿದ್ದು ನೀವೇನಾ? ನಿಮ್ಮನ್ನ ನಾನು ಕೊಂದು ಸಾಯಿಸ್ಬಿಡ್ತೀನಿ ನೋಡಿ ನೋಡಿ ಇವಾಗ, ಹಾಗಂತ ಹೇಳಿತು. ಅದಕ್ಕೆ ಟೋನಿಯ ಮರಿ, ಬೇಡ ಬೇಡ, ಅವರಿಗೆ ಇಲ್ಲಿರುವ ಜಾಗದ ಬಗ್ಗೆ ಗೊತ್ತಿಲ್ಲ, ಅವರನ್ನು ನಾನೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು, ಬೇಕಂದ್ರೆ ನೀವು ನನ್ನನ್ನು ಕೊಂದ್ಬಿಡಿ, ಅವರನ್ನ ಮಾತ್ರ ಏನು ಮಾಡ್ಬೇಡಿ, ಪಾಪ ಅವರಿಗೆ ಯಾವ ಪಾಪನೂ ಗೊತ್ತಿಲ್ಲ, ಹಾಗಂತ ಬೇಡಿ ಕೇಳ್ಕೊಳ್ತು ಟೋನಿಯ ಮರಿ. ಬೇಡ ಬೇಡ, ಚಿಕ್ಕ ಮಗು, ಅವನಿಗೇನು ಗೊತ್ತು, ಅವನನ್ನ ಬಿಟ್ಬಿಡಿ, ಬೇಕಾದ್ರೆ ನನ್ನನ್ನು ಕೊಂದ್ಬೇಕಾದ್ರೆ ತಿನ್ಕೊಳೆ, ಹಾಗಂತ ಹೇಳಿತು. ಬೇಡ ಬೇಡ, ಅವರನ್ನು ಏನು ಮಾಡೋದ್ ಬೇಡ, ಬೇಕು ಅಂದ್ರೆ ನನ್ನನ್ನು ಕೊಂದು ತಿನ್ನು,
ಹಾಗಂತ ಹೇಳಿ ಅಳ್ತಾ ಇತ್ತು. ಕೊನೆಗೆ ಹದ್ದು, ಇಲ್ಲ ಇಲ್ಲ, ಹಸಿವು ತಡ್ಕೊಳಕಾಗದೆ ನಮ್ಮ ಮಕ್ಕಳನ್ನು ನಾವೇ ಕೊಂದು ತಿನ್ಕೊಂಡಿದೀವಿ. ಇವಾಗ ಇವರಿಬ್ರು ಪ್ರಾಣ ಕಾಪಾಡೋದಕ್ಕೆ ನಮ್ ಜೀವ ಕೊಡ್ಬೇಕಂದ್ರೂ ಕೂಡ ಪರವಾಗಿಲ್ಲ, ನಮ್ಮನ್ ಬೇಕಾದ್ರೆ ಕೊಂದು ತಿಂದ್ಕೊಳ್ಳಿ. ಹಾಗಂತ ಅವರೆಲ್ಲರೂ ಹಾವಿನ ಹತ್ತಿರ ಬೇಡಿ ಕೇಳ್ಕೊಂಡ್ರು. ಅವರೆಲ್ಲರಿಗೂ ಒಬ್ರ ಮೇಲೆ ಒಬ್ರು ಇಟ್ಟಿರೋ ಪ್ರೀತಿನ ನೋಡಿ ಆ ಹಾವು ತುಂಬಾನೇ ಆಶ್ಚರ್ಯಪಟ್ಟಿತು. ಹೌದು, ಯಾರ್ ನೀವು? ಇಲ್ಲಿಗೆ ಹೇಗ್ ಬಂದ್ರಿ? ಮತ್ತೆ ನಿಮ್ಮಲ್ಲಿ ಯಾರಿಗೆ ಯಾರ್ ಏನು ಹಾಗಂತ ಕೇಳಿತು. ಅದಕ್ಕೆ ಅವರು ನಡೆದ ವಿಷಯವನ್ನೆಲ್ಲ ಹೇಳಿ, ನಾವೆಲ್ರೂ ಒಳ್ಳೆ ಸ್ನೇಹಿತರು ಹಾಗಂತ ಅಳುತ್ತಾ ಹೇಳಿದ್ರು. ಆವಾಗ ಹಾವು, ಅಯ್ಯೋ, ಇಷ್ಟು ನರಕವನ್ನು ಅನುಭವಿಸಿ ಇಲ್ಲಿಗೆ ಬಂದಿದ್ದೀರಾ? ನನಗೆ ಸ್ನೇಹಿತರು ಅಂತ ಯಾರೂ ಇಲ್ಲ, ನೀವು ನನ್ನ ಜೊತೆನೇ ಇರಿ, ನಾನ್ ಕೂಡ ನಿಮ್ ಜೊತೆ ಸ್ನೇಹಿತನಾಗಿ ಸಂತೋಷವಾಗಿರ್ತೀನಿ, ನನಗೂ ಒಳ್ಳೆ ಸ್ನೇಹಿತರು ಸಿಗ್ತಾರೆ ಹಾಗಂತ ಹೇಳಿತು. ಅದಕ್ಕೆ ಅವರು, ತುಂಬಾ ಸಂತೋಷ ಗೆಳತಿಯೇ ಅಂತ ಹೇಳಿದ್ರು. ಹಾವಿನ ಜೊತೆ ಪ್ರೀತಿಯಿಂದ ಇದ್ರು. ನಿಮಗೆ ಯಾವಾಗ ಎಷ್ಟೇ ಆಹಾರ ಬಂದ್ರೂ ಕೂಡ ಪರವಾಗಿಲ್ಲ, ಇಲ್ಲಿ ಬಂದು ತಗೊಂಡು ತಿನ್ನಿ. ಇನ್ನು ಸ್ವಲ್ಪ ದಿನ ಮಾತ್ರ ಈ ಪರಿಸ್ಥಿತಿ ಇರೋದು, ಆಮೇಲೆ ಹೇಗೂ ಮಳೆ ಬರುತ್ತೆ, ಆಮೇಲೆ ಚಿಗುರು ಹುಟ್ಟುತ್ತೆ, ನಮಗೆ ಆಹಾರನೂ ಸಿಗುತ್ತೆ, ಇಲ್ಲಿ ಬಾಳೋದಕ್ಕೆ ಯಾವ ಕಷ್ಟನೂ ಇರಲ್ಲ ಹಾಗಂತ ಹೇಳಿತು. ಅದನ್ ಕೇಳಿ ಅವರು ಕೂಡ ಸಂತೋಷದಿಂದ ಆ ದಿನ ಬೇಗನೆ ಬರಬೇಕು ಅಂತ ಆ ಭಗವಂತನ ಹತ್ತಿರ ಬೇಡ್ಕೊಂಡ್ರು. ಅವರೆಲ್ಲರೂ ಒಳ್ಳೆ ಸ್ನೇಹಿತರಾದ್ರು. ಹಾವು ಹೇಳಿದ ಹಾಗೇನೆ ಮಳೆಗಾಲ ಶುರುವಾಯಿತು. ಅವರೆಲ್ಲರೂ ಕೂಡ ಅದನ್ನ ನೋಡಿ ತುಂಬಾ ಸಂತೋಷಪಟ್ರು. ಅದೊಂದು ಕ್ರೂರವಾದ ಹದ್ದು, ಪ್ರತಿ ಪಕ್ಷಿಗಳ ಮರಿಗಳನ್ನು ಕೊಂದು ಅವರನ್ನೆಲ್ಲ ಆಹಾರವಾಗಿ ಮಾಡ್ಕೊಳ್ತಾ ಇತ್ತು. ಆ ದಿನ ಕೂಡ ಯಾವಾಗ್ಲೂ ತರ ಬೇಟೆಗೋಸ್ಕರ ಹೊರಡ್ತಾ ಇತ್ತು. ಆವಾಗ ಟೋನಿ ಅನ್ನುವ ಗುಬ್ಬಚ್ಚಿಯ ಮರಿಗಳನ್ನು ನೋಡಿ, ಆಹಾ, ಗುಬ್ಬಚ್ಚಿ ಮರಿಗಳು ತುಂಬಾ ಚೆನ್ನಾಗಿದೆ, ನೋಡಿದ್ರೇನೆ ಮಾಂಸ ತಿನ್ಬೇಕಂತ ಆಸಕ್ತಿದೆ ಹಾಗಂತ ಹೇಳಿ ಅದರ ಹತ್ತಿರ ಇದ್ದ ಚಾಕುವಿನಿಂದ ಅವರನ್ನು ಚುಚ್ಚಿ ಭುಜದ ಮೇಲೆ ಹಾಕೊಂಡು ಎತ್ಕೊಂಡು ಹೋಯ್ತು. ಪಾಪ ಆ ಮಕ್ಕಳಿಬ್ರು ತುಂಬಾ ಕಷ್ಟಪಟ್ಟು ಕಿರ್ಚ್ತಾ ಇದ್ರು. ಕಾಪಾಡಿ, ಯಾರಾದ್ರೂ ನಮ್ಮನ್ ಕಾಪಾಡಿ, ಅಯ್ಯೋ ಅಮ್ಮ ಬೇಗ ಬಂದ್ ಕಾಪಾಡು ಹಾಗಂತ ಜೋರಾಗಿ ಕಿಚ್ಚಾಡಕ್ ಶುರು ಮಾಡಿದ್ರು. ಅದನ್ನು ನೋಡಿದ ಲೂಸಿ ಪಾರಿವಾಳ, ಅಯ್ಯೋ ಅದು ಮಹಾರಾಣಿ, ಯಾಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಟ್ಬಿಡಿ, ನೀವು ಮಾಡಿರೋ ಗಾಯದಿಂದ ಅವರಿಬ್ರು ತುಂಬಾ ಕಷ್ಟಪಡ್ತಿದ್ದಾರೆ, ಅವರನ್ನು ಬಿಟ್ಬಿಡಿ ಹಾಗಂತ ಹದ್ದಿನ ಹತ್ತಿರ ಬೇಡಿ ಕೇಳ್ಕೊಳ್ತು. ಆವಾಗ ಹದ್ದುರಾಣಿ ತುಂಬಾ ಕೋಪದಿಂದ, ಇವರೇನು ನಿನ್ ಮಕ್ಳ, ನೀನ್ ಯಾಕೆ ಇಷ್ಟು ಕಷ್ಟಪಡ್ತಾ ಇದೀಯಾ? ಆವಾಗ ಲೂಸಿ ಅಳುತ್ತಾ, ಯಾಕಂದ್ರೆ ನೀನು ನನ್ನ ಮರಿಗಳನ್ನು ಬಲಿ ತಗೊಂಡಾಗ ನಾನು ಎಷ್ಟು ಕಷ್ಟಪಟ್ಟೆ ಅನ್ನೋದು ನನಗ್ ಮಾತ್ರ ಗೊತ್ತು. ಆ ಕಷ್ಟ ಪುನಃ ನನ್ನ ಸ್ನೇಹಿತಿಗೂ ಬರೋದ್ ಬೇಡ, ನಿನಗ್ ಬೇಕು ಅಂದ್ರೆ ನನ್ನ ತಗೊಂಡೋಗ್ ತಿನ್ಬಿಡು, ಆದ್ರೆ ಮಕ್ಳನ್ ಬಿಟ್ಬಿಡು, ದಯವಿಟ್ಟು ಅವ್ರನ್ ಬಿಟ್ಬಿಡು ಹಾಗಂತ ಜೋರಾಗಿ ಅಳ್ತಾ ಇದ್ಲು. ಅದನ್ ಕೇಳಿ ಹತ್ತಿಗೆ ತುಂಬಾನೇ ಕೋಪ ಬಂತು. ಅದು ಮನಸೊಳಗೆ, ನಿನಗೆಷ್ಟು ಕೊಬ್ಬಿದ್ರೆ ನನ್ ಮುಂದೆ ನಿಂತ್ಕೊಂಡು ಮಾತಾಡ್ತೀಯಾ, ನಿಂತ್ಕೊಂಡು ನಾನು ನಿನ್ ಕತೆ ಮುಗಿಸ್ತೀನಿ ಹಾಗಂತ ಅಂದ್ಕೊಂಡು, ಖಂಡಿತ ಇವ್ರನ್ನ ಬಿಟ್ಬಿಡ್ತೀನಿ, ಆದ್ರೆ ಇವ್ರಿಗೆ ಬದಲಾಗಿ ನೀನು ಆಹಾರ ಆಗ್ತೀಯಾ? ಖಂಡಿತ ಆಗ್ತೀನಿ, ನನ್ ಪ್ರಾಣ ಬಿಡಕ್ಕೆ ನಾನು ಸಿದ್ಧಳಾಗಿದ್ದೀನಿ, ದಯವಿಟ್ಟು ಅವ್ರನ್ನ ಮಾತ್ರ ಬಿಟ್ಬಿಡು. ಪರವಾಗಿಲ್ವೇ, ನಿನ್ನ ಗೆಳತಿಯ ಮಕ್ಕಳಿಗೋಸ್ಕರ ನಿನ್ ಪ್ರಾಣನ ಬಿಡಕ್ಕೆ ಸಿದ್ಧಳಾಗಿದೀಯಾ? ಸರಿ, ಹಾಗಾದ್ರೆ ನಿನ್ ಪ್ರಾಣ ಮಾತ್ರ ನಾನು ತಗೊಂಡು ಹೋಗ್ತೀನಿ, ಆದ್ರೆ ನಿನ್ನನ್ ಮಾತ್ರ ನಾನು ಮುಟ್ಟೋದಿಲ್ಲ ಹಾಗಂತ ಹೇಳಿ ಅದನ್ನು ಚಾಕುವಿನಿಂದ ಚುಚ್ಚಿ, ಹಾಗಂತ ಜೋರಾಗಿ ನಗಾಡ್ತಾ, ನನ್ನ ಎದುರಿಗೆ ಯಾರಾದ್ರೂ ನಿಂತ್ಕೊಂಡು ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ, ಹಾಗೆ ಮಾಡಿದ್ರೇನೆ ನಂಗೆ ಕೋಪ ಬರೋದು, ಅದಕ್ಕೆ ಪಾಠ ಹೇಳಿಕೊಡೋದಕ್ಕೆ ಹೀಗ್ ಮಾಡಿದ್ದು ಹಾಗಂತ ನಗಾಡ್ತಾ ಮಕ್ಕಳನ್ನು ಅಲ್ಲಿಂದ ಕರ್ಕೊಂಡು ಹೋಯ್ತು. ಆವಾಗ ಪಾಪ ಲೂಸಿ ಅಳುತ್ತಾ, ಬೇಡ ಮಹಾರಾಣಿ, ದಯವಿಟ್ಟು ಆ ಮಕ್ಕಳನ್ನು ಬಿಟ್ಬಿಡು, ನಿನಗ್ ಪುಣ್ಯ ಸಿಗುತ್ತೆ ಹಾಗಂತ ಹೇಳಿದ್ಲು. ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಅಷ್ಟೊಳಗೆ ಟೋನಿ ಗುಬ್ಬಚ್ಚಿ ಅಲ್ಲಿಗೆ ಬಂತು. ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದ್ದ ತನ್ನ ಗೆಳತಿಯನ್ನು ನೋಡಿ, ಏನಾಯ್ತು ಗೆಳತಿಯೇ, ಏನಾಯ್ತು ನಿಂಗೆ, ಯಾರ್ ನಿನ್ನ ಹೀಗೆ ಗಾಯ ಮಾಡಿದ್ದು? ಅದಕ್ಕೆ ಲೂಸಿ ಅಳುತ್ತಾ, ಬೇಗ ನಿನ್ನ ಮಕ್ಕಳನ್ನು ಕಾಪಾಡ್ಕೊ ಟೋನಿ, ಆ ಹದ್ದು ರಾಣಿ ಮಕ್ಕಳನ್ನು ಎತ್ಕೊಂಡು ಹೋಗ್ತಾ ಇದ್ದಾಳೆ, ಹೋಗಿ ಕಾಪಾಡ್ ಹೋಗು. ಆವಾಗ ಟೋನಿ ಅಲ್ಲಿ ಒದ್ದಾಡ್ತಾ, ನಾನು ಇವಾಗ ಏನ್ ಮಾಡೋದು, ಒಂದ್ ಕಡೆ ಗೆಳತಿಯ ಪ್ರಾಣ, ಇನ್ನೊಂದ್ ಕಡೆ ನನ್ನ ಮಕ್ಕಳ ಪ್ರಾಣ, ನಾನು ಏನ್ ಮಾಡೋದು, ಅಯ್ಯೋ ದೇವ್ರೆ ಹಾಗಂತ ಬೇಡ್ಕೊಳ್ತಾ ಇದ್ಲ. ನನ್ ಬಗ್ಗೆ ಯೋಚನೆ ಮಾಡ್ಬೇಡ ಗೆಳತಿಯೇ, ನಿನ್ನ ಮಕ್ಕಳನ್ನು ಹೋಗಿ ಕಾಪಾಡು, ನನ್ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ ಮಕ್ಕಳು ಸತ್ತೋಗ್ತಾರೆ, ದಯವಿಟ್ಟು ಆಲಸೆ ಮಾಡ್ಬೇಡ ಹಾಗಂತ ಹೇಳಿತು. ಆವಾಗ ಟೋನಿ ಅಲ್ಲಿಂದ ಹಾರಿ ಹೋಗಿ ಚೌಟು ಗಿಳಿಯ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ಅದರ ಹತ್ರ ಹೇಳಿ, ಬೇಗ ಲೂಸಿಯ ಹತ್ತಿರ ಹೋಗು ಗೆಳತಿಯೇ ಹಾಗಂತ ಹೇಳಿ ಅಲ್ಲಿಂದ ಹೋಗ್ತಾ ಇತ್ತು. ಚೌಟು ಗಿಳಿ ತಕ್ಷಣ ಲೂಸಿ ಪಾರಿವಾಳದ ಹತ್ತಿರ ಹೋಯ್ತು. ಅದರ ಪ್ರಾಣವನ್ನು ಕಾಪಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇತ್ತು. ಇದು ಹೀಗಿರುವಾಗ ಟೋನಿ ಹದ್ದುರಾಣಿಯ ಹತ್ತಿರ ಹೋಯ್ತು. ಆವಾಗ್ಲೇ ಹದ್ದುರಾಣಿ ಅದರ ಮರಿಗಳನ್ನು ಬೆಂಕಿ ಹಾಕಿ ಅದರಲ್ಲಿ ಬೇಯಿಸಕ್ಕೋಸ್ಕರ ಕಟ್ಟಾಕಿತ್ತು.
ಇವತ್ ನನಗಿರೋ ಚಿಕ್ಕರವಾದ ಆಹಾರ ಇದರ ವಾಸನೆ ಬರುವಾಗ್ಲೇ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಳ್ತಾ ಇತ್ತು. ಅಯ್ಯೋ ದೇವ್ರೆ, ಹದ್ದು ಮಹಾರಾಣಿ, ನೀನ್ ಮಾಡಿರೋದು ನ್ಯಾಯನ. ನನ್ನ ಎಲ್ಲ ಮರಿಗಳನ್ನು ಹೀಗೇನೆ ನೀನು ಕೊಲ್ತಾ ಇದೆಯಲ್ಲ, ನೀನ್ ಮಾಡ್ತಿರೋದು ಚೆನ್ನಾಗಿದ್ಯಾ, ನನ್ನನ್ ಕೂಡ ಕೊಂದ್ಬಿಡು ಹಾಗಂತ ಹೇಳದ್ಲ. ನನ್ ಜಾಗದಲ್ಲಿ ನಿಂತ್ಕೊಂಡಿರೋರು ಯಾವಾಗ್ಲೂ ನಗು ನಗುತ್ತಾ ಇರ್ಬೇಕು, ನಿಂತರ ಅಳುತ್ತಾ ಇರ್ಲೇಬಾರ್ದು. ಬಾಯಿ ಮುಚ್ಕೊಂಡು ಅಳೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ನಾನು ಹೇಗೆ ಸಂತೋಷವಾಗಿರಕ್ಕೆ ಸಾಧ್ಯ ಹದ್ದುರಾಣಿ? ನೀವೇ ಹೇಳಿ, ನನ್ನ ಮಕ್ಕಳನ್ನು ಸಾಯಿಸ್ತಾ ಇದ್ದೀರಾ, ಹೀಗಿರುವಾಗ ನಾನು ಹೇಗೆ ಸಂತೋಷವಾಗಿರೋದು ಹಾಗಂತ ಕೇಳಿದ್ಲು. ಬಾಯಿ ಮುಚ್ಕೊಂಡಿರೋ ಹಾಗಂತ ಹೇಳಿ ಟೋನಿ ಮರಿಯಾ ಆ ಮಾಂಸವನ್ನು ಒಂದು ಪ್ಲೇಟಲ್ಲಿ ಹಾಕಿ, ತಗೋ ಇದು ರುಚಿಯಾಗಿರುತ್ತೆ. ಮನೆಗೆ ಬಂದಿರೋ ಅತಿಥಿಗಳಿಗೆ ಭೋಜನ ಹಾಕಿ ಕಳಿಸೋದು ನನ್ನ ಅಭ್ಯಾಸ, ಇದನ್ನು ತಿನ್ಬಿಟ್ಟು ಹೋಗು. ಅದಕ್ಕೆ ಟೋನಿ ಅಳುತ್ತಾ, ನನ್ನ ಮಕ್ಕಳನ್ನೇ ಕೊಂದು ಅವರ ಮಾಂಸವನ್ನು ನನಗೆ ಆಹಾರವಾಗಿ ಕೊಡ್ತಾ ಇದ್ದೀರಾ, ನಿಮಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಇದರಲ್ಲಿ ನನಗೆ ಅರ್ಥ ಆಗ್ತಾ ಇದೆ ನೀವು ಎಂತ ಮೋಸವಾದವರಂತ. ಹಾಗಂತ ಹೇಳಿ ಅಲ್ಲಿ ಉರಿತಿದ್ದ ಬೆಂಕಿಯಲ್ಲಿ ಹೋಗಿ ಕೂತ್ಕೊಂಡ್ಲು. ಅದನ್ನ ನೋಡಿ ಕೂಡ ಆ ಹದ್ದಿಗೆ ಸ್ವಲ್ಪನೂ ಕರುಣೆ ಬರಲೇ ಇಲ್ಲ. ಇನ್ನು ಸ್ವಲ್ಪ ಆಹಾರ ತಯಾರಾಯ್ತು ಅಂತ ಅದು ಮನಸ್ಸೊಳಗೆ ಸಂತೋಷಪಟ್ಟಿತು. ಬೇಟೆನೆ ಆಡ್ಲಿಲ್ಲ, ಇನ್ನೊಂದು ಪಕ್ಷಿ ಆಹಾರವಾಗಿ ಸಿಕ್ಕಿದೆ, ತುಂಬಾ ಸಂತೋಷ. ಹಾಗಂತ ಅದನ್ ಕೂಡ ತೆಗೆದು ತಿನ್ಬಿಡ್ತು. ಇದನ್ನೆಲ್ಲ ನೋಡ್ತಾ ಇದ್ದ ಚುಚುಕಾಗೆ ತುಂಬಾ ಕಷ್ಟದಿಂದ, ಇಷ್ಟು ಕಠಿಣವಾದ ಹೃದಯವನ್ನು ಆ ಹದ್ದಿಗೆ ಯಾರು ಕೊಟ್ಟಿರ್ಬೋದು? ಪಾಪ ತಾಯಿ ಮಕ್ಕಳು ಎಲ್ರೂ ಕೂಡ ಬಲಿಯಾದ್ರು, ನನಗೆ ಯಾಕೋ ತುಂಬಾ ಕಷ್ಟ ಆಗ್ತಿದೆ ಹಾಗಂತ ಅಳುತ್ತಾ, ಇಷ್ಟು ಕಠಿಣವಾದವರಿಗೆ ಭಗವಂತ ಖಂಡಿತ ಒಂದು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಹಾಗಂತ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತು. ಇದು ಹೀಗಿರುವಾಗ ಚೋಟುಗಿಳಿ ಲೂಸಿ ಪಾರಿವಾಳದ ಜೀವವನ್ನು ಕಾಪಾಡಿತು. ಲೂಸಿ ಪಾರಿವಾಳ, ಚೋಟುಗಿಳಿ ಇಬ್ರು ಕೂಡ ಧೈರ್ಯದಿಂದ ಹದ್ದುವಿನ ಹತ್ತಿರ ಹೋದ್ರು. ಏನ್ ಈ ಕಡೆ, ಏನ್ ಬೇಕು ನಿಮ್ಗೆ? ನಮ್ಮ ಸ್ನೇಹಿತಿ ನಿಮ್ಮನ್ನು ಹುಡ್ಕೊಂಡು ಬಂದ್ಲು, ಆದ್ರೆ ಅವತ್ತಿಂದ ಮನೆಗೆ ಅವಳು ವಾಪಸ್ ಬರಲೇ ಇಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ಅವಳು ಯಾವಾಗ್ಲೂ ವಾಪಸ್ ಬರಲ್ಲ, ಯಾಕಂದ್ರೆ ಅವಳೇ ನನಗೆ ಆಹಾರವಾಗಿ ಆಗಿದ್ದಾಳೆ ಹಾಗಂತ ನಡೆದ ವಿಷಯವನ್ನು ಹೇಳಿತು. ಅದನ್ ಕೇಳಿ ಆ ಇಬ್ಬರು ಪಕ್ಷಿಗಳಿಗೂ ಕೂಡ ತುಂಬಾನೇ ಕೋಪ ಬಂತು. ನಿಂತರ ಇರೋಳು ಯಾವಾಗ್ಲೂ ಜೀವಂತವಾಗಿರ್ಬಾರ್ದು, ನಮಗೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಇವತ್ತು ಸಾಯಲೇಬೇಕು ಹಾಗಂತ ಅಂದ್ಕೊಂಡು ಆ ಮನೆಗೆ ಅವರಿಬ್ರು ಸೇರಿ ಬೆಂಕಿ ಹಚ್ಚಿದ್ರು. ಹದ್ದು ಎಲ್ಲೂ ಹಾರು ಹೋಗ್ಬಾರ್ದು ಅಂತ ಅದನ್ನ ಗಟ್ಟಿಯಾಗಿ ಇಟ್ಕೊಂಡ್ರು. ಹದ್ದು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿ ಆ ಬೆಂಕಿಯಲ್ಲೇ ಸಿಕ್ಕಾಕೊಳ್ತು. ಆವಾಗ ಕಾಗೆ ಅದನ್ನು ಗಮನಿಸಿ ಅವರಿಬ್ಬರನ್ನು ಕಾಪಾಡಿತು. ಹದ್ದು ಮಾತ್ರ ಆ ಬೆಂಕಿಯಲ್ಲಿ ಸಿಕ್ಕಾಕೊಂಡು ಸತ್ತೋಯ್ತು. ಅದನ್ನೋಡಿ ಎಲ್ಲ ಪಕ್ಷಿಗಳು ಸಂತೋಷಪಟ್ರು. ಅವರ ಪ್ರಾಣವನ್ನು ಕಾಪಾಡಿದಕ್ಕೋಸ್ಕರ ಎಲ್ಲರೂ ಸೇರಿ ಚಿಚ್ಚು ಕಾಗೆಗೆ ಧನ್ಯವಾದ ಹೇಳಿದ್ರು.